ಮೊದಲಿಗೆ ಇದನ್ನ ಸ್ಟವ್ ಹಚ್ಚಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತೀನಿ. ಇದು ಬೇಯಲಿ ಸ್ವಲ್ಪ. ಈಗ ಈ ಕಬಾಬ್ಗೆ ಮಿಕ್ಸ್ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲಿಗೆ ಚಿಕನ್ ಕಬಾಬ್ ಪೌಡ್ರು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹಾಕೋಬೇಕು ನೀವು. ನಾನಿಲ್ಲಿ ಒಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಆಮೇಲೆ ಕಾರ್ನ್ ಫ್ಲೋರು ನಾಲ್ಕು ಚಮಚ ಹಾಕೊಂಡಿದ್ದೀನಿ. ಆಮೇಲೆ ಗರಂ ಮಸಾಲೆ ಒಂದು ಅರ್ಧ ಪೌಡ್ರು ಸ್ಪೂನು. ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಖಾರದ ಪುಡಿ ಮುಕ್ಕಾಲು ಸ್ಪೂನ್ ಹಾಕೋತಾ ಇದ್ದೀನಿ. ಇದು ರೆಡ್ ಚಿಲ್ಲಿ ಪೌಡರ್ ಅಂಗಡಿಲಿ ತೊಗೊಂಡಿರೋದಾದ್ರೆ ಖಾರ ಕಮ್ಮಿ ಆಗಿರುತ್ತೆ. ಇದು ಮನೇಲೇ ಮಾಡಿರೋದ್ರಿಂದ ಖಾರ ಜಾಸ್ತಿ ಇದೆ. ಅದಕ್ಕೆ ಮುಕ್ಕಾಲು ಪೌಡರ್ ಹಾಕೋತಾ ಇದ್ದೀನಿ ಸ್ಪೂನು. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳೋಣ. ಇದು ಅರ್ಧ ಗಂಟೆ ನೆನೆಸಿಡ್ಬೇಕಾಗುತ್ತೆ. ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ಅಂದರೆ ಸಾರಿ ಸ್ನೇಹಿತರೆ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತುಬಿಟ್ಟಿದ್ದೆ, ಅದು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದು ಅಂಟಿಸ್ತಾ ಇರ್ತದೆ, ನಿಧಾನ ಕಲಸ್ಬೇಕು. ಹಣಸಿನ್ಕಾಯಿ ನಾವು ಸಾಂಬಾರು ಮಾಡ್ತೀವಿ ಮತ್ತೆ ಈ ತರ ಕಬಾಬ್ ಬೋಂಡ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಎಲ್ಲರು ಜಾಸ್ತಿ ಇದನ್ನ ಸಾಂಬಾರ್ ಮಾಡ್ತಾರೆ, ಮಸಾಲೆ ಕೊಟ್ಟು ಮಟನ್ ಮಸಾಲೆ ಕೊಟ್ಟು. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತೀನಿ. ಮಿಕ್ಸ್ ಮಾಡಿ ಈಗ ಹಲಸಿನಕಾಯಿನ ಹಾಕ್ಬೇಕು. ನೋಡ್ತಾ ಇರ್ಬೋದು ಇದು ಅರ್ಧ ಹಲಸಿನಕಾಯಿ ಹಾಕಿದ್ದೀನಿ ನಾನು. ನೀರು ಬಸ್ಬಿಡ್ಬೇಕು. ನೀರು ಬೇಯಿಸಿದ್ಮೇಲೆ ಒಂದು ಹತ್ತು ನಿಮಿಷದಷ್ಟು ಬೇಯಿಸಿದ್ದೀನಿ ನಾನು ಹಲಸಿನಕಾಯಿ. ಹಲಸಿನಕಾಯಿ ಎಳೆದಾಗ ಮತ್ತೆ ಬಲ್ತಿರೋದನ್ನ ನೋಡಿಕೊಂಡು ಬೇಯಿಸ್ಬೇಕಾಗುತ್ತೆ. ನಾನು ಇದನ್ನೊಂದು 10 ನಿಮಿಷ ಬೇಯಿಸಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನೀಗ ಇದನ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಆಗಿ ಬಿಟ್ಬಿಡೋಣ. ಆಮೇಲೆ ಎಣ್ಣೆಲಿ ಕರಿಯೋಣ. ಮುಚ್ಚಿಬಿಟ್ಟು ಹಾಗೆ ಇಡೋಣ. ಅರ್ಧ ಗಂಟೆ ಆದ್ಮೇಲೆ ಎಣ್ಣೆಲಿ ಕರಿಯೋಣ. ಬನ್ನಿ ಸ್ನೇಹಿತರೆ, ಈಗ ಎಣ್ಣೆ ಇಟ್ಟಿದ್ದೀನಿ. ಈ ಕಬಾಬ್ನ ಕರಿಯೋಣ, ಒಂದೊಂದೇ ಹಾಕ್ಕೋಬೇಕು. ಸಣ್ಣ ಹುರಿಗೆ ಬೇಯಿಸ್ಬೇಕು.
ಆಯ್ತು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಬೇಗ ಆಗ್ಬಿಡುತ್ತೆ. ಬೇಯಿಸಿರ್ತೀವಲ್ಲ ಅದಕ್ಕೆ. ಎಳೆಕಾಯಿ ತಗೊಂಡ್ರೆ ಬೇಗ ಆಗ್ಬಿಡುತ್ತೆ, ಬಲ್ತಿರೋದು ಸ್ವಲ್ಪ ಲೇಟ್ ಆಗುತ್ತೆ. ಈಗ ಹಸಿಕಾಯಿ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ ಕಾಯಿ. ಮಾರ್ಕೆಟಲ್ಲಿ ಸಿಗುತ್ತೆ, ಮತ್ತೆ ಸಂತೆಗಳಲ್ಲೂ ಸಿಗುತ್ತೆ, ವೆಜಿಟೇಬಲ್ ಶಾಪ್ಗಳಲ್ಲೂ ಸಿಗುತ್ತೆ. ಇನ್ನೊಂದ್ಸರಿ ಹಾಕೋಣ. ಇದು 5 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ. ಇನ್ನೊಂದು ನಿಮಿಷ ಇದ್ರೆ ಆಯ್ತು. ಇದು ನೀವು ಸಾಸಲ್ಲಿ ತಿನ್ಬಹುದು, ಇಲ್ಲಾಂದ್ರೆ ಚಟ್ನಿ ನೆತ್ಕೊಂಡು ತಿನ್ಬಹುದು. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಸ್ವಲ್ಪ ಚಾಟ್ ಪುಡಿ ಉದಿಸ್ತೀನಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸಾಸಲ್ಲೂ ತಿನ್ಬೋದು, ಚಾಟ್ ಮಸಾಲ ಉದಿಸ್ಕೊಂಡು ತಿನ್ಬೋದು. ಇದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ. ಈ ಹಳಸಿನಕಾಯಿ ಕಬಾಬ್ನ ನೀವು ಮನೇಲಿ ಮಾಡಿ ರುಚಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಬೈ ಬಾಯ್.